ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ತುಮಕೂರಿನಲ್ಲಿ ರೋಡ್ ಶೋ ನಡೆಸಿದರು. ಸಾವಿರಾರು ಕಾರ್ಯಕರ್ತರು ಜಯಘೋಷ ಮುಳುಗಿಸಿ ನಾಯಕನನ್ನು ಸ್ವಾಗತಿಸಿ ಸಂಭ್ರಮಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಸುಳ್ಳುಗಾರ, ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿಸಿ ಎಂದು ರಾಹುಲ್ ಗಾಂಧಿ ಮನವಿ ಮಾಡಿದರು. ಚುನಾವಣಾ ಪ್ರಚಾರಕ್ಕೆ ತುಮಕೂರಿಗೆ ಆಗಮಿಸಿದ್ದ ಕಾಂಗ್ರೆಸ್ನ ರಾಷ್ಟೀಯ ಅಧ್ಯಕ್ಷ ರಾಹುಲ್ ಗಾಂಧಿ ಸಿದ್ದಗಂಗಾ ಮಠಕ್ಕೆ ಭೇಟಿ ನೀಡಿ ಡಾ ಶಿವಕುಮಾರ ಸ್ವಾಮಿಗಳ ಆಶೀರ್ವಾದ ಪಡೆದರು. ನಂತರ ಬಿಎಚ್ ರಸ್ತೆಯಲ್ಲಿ ರೋಡ್ ಶೋ ನಡೆಸಿದರು. ಸಾವಿರಾರು ಕಾರ್ಯಕರ್ತರು ರಸ್ತೆ ಬದಿ ನಿಂತು ರಾಹುಲ್ರವರನ್ನ ಸ್ವಾಗತಿಸಿ ಹರ್ಷ ವ್ಯಕ್ತಪಡಿಸಿದರು. ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ರಾಜ್ಯ ಪ್ರವಾಸದಲ್ಲಿದ್ದು ಬುಧವಾರ ತುಮಕೂರಿಗೆ ಆಗಮಿಸಿದರು. ಹೊಳಲ್ಕೆರೆ ಕಾರ್ಯಕ್ರಮ ಮುಗಿಸಿ ಹೆಲಿಕಾಪ್ಟರ್ನಲ್ಲಿ ನಗರಕ್ಕೆ ಆಗಮಿಸಿ ಸಿದ್ದಗಂಗಾ ಮಠಕ್ಕೆ ಭೇಟಿ ನೀಡಿ ಡಾ ಶಿವಕುಮಾರ ಸ್ವಾಮೀಜಿಗಳಿಗೆ ಮಾಲಾರ್ಪಣೆ ಮಾಡಿ ಜನ್ಮದಿನದ ಶುಭ ಕೋರಿದರು. ಶ್ರೀಗಳಿಗೆಂದು ರಾಹುಲ್ ಗಾಂಧಿ ಡ್ರೈ ಫ್ರೂಟ್ ಕಾಣಿಕೆ ನೀಡಿದರು. ಶ್ರೀಗಳು ರಾಹುಲ್ ಗಾಂಧಿ ಮೇಲೆ ಅಕ್ಷತೆ ಹಾಕಿ ಆಶೀರ್ವದಿಸಿದರು. ಮಠದಿಂದ ರಾಹುಲ್ ಗಾಂಧಿಗೆ ಸ್ವಾಮೀಜಿಗಳ ಭಾವಚಿತ್ರ ನೀಡಿ ಸನ್ಮಾನಿಸಲಾಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್, ಉಸ್ತುವಾರಿ ಕಾರ್ಯದರ್ಶಿ ವೇಣುಗೋಪಾಲ್, ಸಂಸತ್ತಿನ ವಿಪಕ್ಷ ನಾಯಕ್ ಮಲ್ಲಿಕಾರ್ಜುನ್ ಖರ್ಗೆಳ್, ಸಚಿವರಾದ ಟಿಬಿ ಜಯಚಂದ್ರ, ಕೆಎನ್ ರಾಜಣ್ಣ, ಕ್ಷಡಾಕ್ಷರಿ, ಕೆ ಶಿವಕುಮಾರ್, ಸಂಸದ ಮುದ್ದಹನ್ಮೇಗೌಡ, ಶಾಸಕರಾದ ಡಾ ರಫೀಕ್ ಅಹಮದ್ ಮತ್ತಿತರೆ ನಾಯಕರು ಶ್ರೀಗಳ ಭೇಟಿ ಸಂದರ್ಭದಲ್ಲಿ ಹಾಜರಿದ್ದರು. ನಂತರ ಪಕ್ಷದ ಜನಾಶೀರ್ವಾದದ ವಾಹನದಲ್ಲಿ ರಾಹುಲ್ ಗಾಂಧಿ ಕ್ಯಾಸಂದ್ರದಿಂದ ಬಿಜೆಎಸ್ ವೃತ್ತದವರೆಗೆ ರೋಡ್ ಶೋ ನಡೆಸಿದರು. ರಸ್ತೆಯ ಎಕ್ಕೆಲೆಗಳಲ್ಲಿ ಸಾವಿರಾರು ಜನ ನಿಂತು ರಾಹುಲ್ಗೆ ಶುಭ ಕೋರಿದರು. ಕಾಂಗ್ರೆಸ್ ಕಚೇರಿ ಬಳಿ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಸೇರಿದ್ದರು. ಜನಾಶೀರ್ವಾದ ವಾಹನ ಬರುತ್ತಿದ್ದಂತೆ ಕಾರ್ಯಕರ್ತರು ಕಾಂಗ್ರೆಸ್ ಬಾವುಟ ಪ್ರದರ್ಶಿಸಿ ಜೈಕಾರ ಮೊಳಗಿಸಿದರು. ಮಹಿಳಾ ಕಾರ್ಯಕರ್ತೆಯರು ಪೂರ್ಣಕುಂಭ ಸ್ವಾಗತ ಕೋರಿದರು. ಜಾನಪದ ಕಲಾ ತಂಡಗಳು ಕಲಾ ಪ್ರದರ್ಶನ ನೀಡಿ ರಾಹುಲ್ ರೋಡ್ ಶೋ ವೈಭವ ಹೆಚ್ಚಿಸಿದ್ವು. ಯುವ ಕಾಂಗ್ರೆಸ್ ಕಾರ್ಯಕರ್ತರ ಗುಂಪು ಬೈಕ್ ರ್ಯಾಲಿ ನಡೆಸಿತು. ಬಿಜೆಎಸ್ ವೃತ್ತದಲ್ಲಿ ರಾಹುಲ್ ಗಾಂಧಿ ಸಾರ್ವಜನಿಕರನ್ನ ಉದ್ದೇಶಿಸಿ ಭಾಷಣ ಮಾಡಿದ್ರು. ಈ ವೇಳೆ ವೃತ್ತದಲ್ಲಿ ಜನಸಾಗರವೇ ಸೇರಿತ್ತು. ಹಿಂದೂಸ್ತಾನ ಸಬ್ಬೆ ಅಮೀರ 15 ಲೋಕ ಕರ್ಜಾ ಮಾಫಿ ಸರ್ಕಾರ ಮೇಲೆ ಸಬ್ ದೊರಾ ರಹ ಸಚ್ಚಾಯಿ ಕರ್ನಾಟಕ ಮೇ ಕಾಂಗ್ರೆಸ್ ಪಾರ್ಟಿ ಜೀತೆಗಿ ನಂತರ ಗೂಳೂರು, ನಾಗವಲ್ಲಿ, ಹೆಬ್ಬೂರು ಮೂಲಕ ಕುಣಿಗಲ್ಗೆ ತೆರಳಿ ಅಲ್ಲಿ ಪ್ರಚಾರ ಮುಗಿಸಿ ರಾಹುಲ್ ತಂಡ ಮಾಗಡಿಗೆ ಹೊರಟಿತು. ರಾಹುಲ್ ಯಾತ್ರೆ ಮುಗಿದ ನಂತರ ಬೆಳಗಿನಿಂದ ಭದ್ರತಾ ಕಾರ್ಯದಲ್ಲಿ ಬಸವಳಿದಿದ್ದ ಪೊಲೀಸರು ನಿಟ್ಟುಸಿರು ಬಿಟ್ಟರು.